ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ದೀರ ಇವಾಗ 5 ಲೀಟ್ರದು ಕಡಲೆಕಾಯಿ ಎಣ್ಣೆ ನೋಡ್ತಾ ಇದ್ದೀರಾ, ಅದರ ಒಂದು ಬಾಟಲ್ಲು ಆಯಿಲ್ಲು. ಸೊ ಇದನ್ನು 1 ಲೀಟ್ರು ಬಾಟಲ್ಗೆ ಫಿಲ್ ಮಾಡ್ತಾ ಇರುವಂಥದ್ದನ್ನು ನೋಡ್ತಿದ್ದೀರ. ನೀವೀಗಾಗಲೇ ನೋಡಿರೋ ಹಾಗೆ ಗಾಣದ ಎಣ್ಣೆಗಳದ್ದು ವಿಡಿಯೋ ಮಾಡಿದ್ದೀನಿ. ಸೊ ಗಾಣದ ಎಣ್ಣೆ ಇದು, ಗಾಣದ ಎಣ್ಣೆನಲ್ಲಿ ಕಡಲೆಕಾಯಿ ಎಣ್ಣೆ, ಆಮೇಲೆ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ, ಹುಚ್ಚೆಳ್ಳೆಣ್ಣೆ ಈ ರೀತಿ ವೆರೈಟಿ ವೆರೈಟಿಯಾಗಿ ನಮ್ಮಲ್ಲಿ ಸಿಗುತ್ತೆ. ಸೊ ಡೈಮಂಡ್ ಸ್ಟಾರ್ ಆಯಿಲ್ ಅಂತ, ಅದರಲ್ಲೂ ಗಾಣದ ಎಣ್ಣೆಗಳು ಮಾತ್ರ ನಮ್ಮಲ್ಲಿ ಸಿಗುವಂಥದ್ದು. ಯಾರಿಗಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಆಯಿಲ್ನ ಸಪ್ಲೈನ ಕೊಡ್ತಾ ಇದ್ದೀವಿ. ಸೊ ಇದು ಹೊರಗಡೆಗೆ ಅಂದರೆ ಕೊರಿಯರ್ ಚಾರ್ಜಸ್ ಇರುತ್ತೆ, ಅಷ್ಟು ಬಿಟ್ಟರೆ ಇನ್ನು ಡೈರೆಕ್ಟಾಗಿ ಕೊಡೋಕ್ಕಾದರೆ ಡೈರೆಕ್ಟಾಗಿ ಕೊಡ್ತೀವಿ. ನಮ್ಮಲ್ಲೇನು ವಿಶೇಷ ಅಂದರೆ 1 ಲೀಟ್ರ್ ಬಾಟಲ್ಗೆ ಒಳಗಡೆಗೆ ಕ್ಯಾಪ್ ಹಾಕಿ ಸೀಲ್ ಮಾಡಿಬಿಟ್ಟು ಆಮೇಲೆ ಮೇಲುಗಡೆ ಕ್ಯಾಪ್ ಹಾಕ್ತೀವಿ. ಸೊ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಇದರಲ್ಲಿ ಅರ್ಥ ಆಗುತ್ತೆ ಎಷ್ಟು ಒಳ್ಳೆಯ ಕ್ವಾಲಿಟಿ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನು ಪ್ಯಾಕಿಂಗ್. ಸೊ ಹೊರಗಡೆ ನಿಮಗೆ 900 ml ಕೊಡ್ತಾರೆ, ಇಲ್ಲ 910 ml ಕೊಡ್ತಾರೆ. ಸೊ ನಾವು 1 ಲೀಟ್ರ್ ಪೂರ್ತಿಯಾಗಿ ಎಣ್ಣೆನ ಕೊಡ್ತಾ ಇರುವಂಥದ್ದು. ಸೊ ಫುಲ್ಲು ಕ್ಯಾಪ್ ಇರುತ್ತೆ. ಈ ಕ್ಯಾಪ್ನ ನೀವು ಒಳಗಡೆ, ನಾನು ಆಲ್ರೆಡಿ ಸೀಲ್ ಹಾಕಿದ್ದೀನಲ್ಲ, ಅದನ್ನು ಓಪನ್ ಮಾಡಿ ಈ ಕ್ಯಾಪ್ ಹಾಕ್ಕೊಂಡ್ರೆ ನೀವು ಈ ಬಾಟಲ್ನೇ ಆಯಿಲ್ನ ಯೂಸ್ ಆಯಿಲ್ ಡಿಸ್ಪೆನ್ಸರ್ ಆಗಿ ನೀವು ಯೂಸ್ ಮಾಡ್ಬೋದು. ಸೊ ಹಂಗೆ ಯೂಸ್ ಮಾಡೋದಕ್ಕೆ ಹೈ ಕ್ವಾಲಿಟಿ ಬಾಟಲ್ನ ನಾನು ಕೊಡ್ತಾ ಇರುವಂಥದ್ದು. ಸೊ ಹಾಗಾಗಿ ನಿಮಗೆ ಇದ್ರದ್ದು ಬೆನಿಫಿಟ್ಸ್ ತುಂಬ ಚೆನ್ನಾಗಿರುತ್ತೆ. ಬಾಟಲು ಅಷ್ಟೇ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ಟ್ರಾನ್ಸ್ಪರೆಂಟಾಗಿ, ಕ್ಲೀನಾಗಿ, ನೈಸಾಗಿ, ಹೆಚ್ಚು ಒಳ್ಳೆ ಕ್ವಾಲಿಟಿ ಇರೋವಂಥ ಬಾಟಲ್ಸ್ಗಳನ್ನ ನಾವಿಲ್ಲಿ ಯೂಸ್ ಮಾಡಿರೋದು. ಓಕೆ, ಇಲ್ಲಿ ನೋಡ್ತಿದ್ದೀರಾ ಇದು ನಿಮಗೆ ಕೊಬ್ಬರಿ ಎಣ್ಣೆ, ಇದು ಕೂಡ 5 ಲೀಟ್ರಲ್ಲಿ ಸಿಗುತ್ತೆ, 1 ಲೀಟ್ರ್ ಬಾಟ್ಲುಗಳು ಕೂಡ ಸಿಗುತ್ತೆ. ಸೊ ಇದನ್ನು ಕೂಡ ನಾವು ಫಿಲ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ. ಪ್ರೈಸಸ್ ಎಲ್ಲ ಡಿಫ್ರೆಂಟ್ ಆಗಿದೆ. ಆದಷ್ಟು ಎಲ್ರಿಗೂ ಹೊರಗಡೆ ಏನು ನೀವು ನೋಡ್ತಿದ್ದೀರಾ ಗಾಣದ ಎಣ್ಣೆಗಳಲ್ಲಿ ಕೊಡುವಂಥ ರೇಟ್ ಏನಿದೆ ಅದಕ್ಕಿಂತ ತುಂಬ ಕಮ್ಮಿಗೆ ನಾನು ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಡೈರೆಕ್ಟ್ ರೀಟೈಲ್ ಮಾಡ್ತಾ ಇರೋದ್ರಿಂದ, ನನ್ನ ಕಡೆಯಿಂದ ಡೈರೆಕ್ಟಾಗಿ ಜನಗಳಿಗೆ ಹೋಗಬೇಕು ಅನ್ನೋದಕ್ಕೋಸ್ಕರ, ರೀಚ್ ಆಗಲಿ ಅನ್ನೋದಕ್ಕೋಸ್ಕರ ಕಮ್ಮಿ ರೇಟ್ಗೆ ಕೊಡ್ತಾ ಇದ್ದೀನಿ. ಯಾರಿಗೆ ಆಸಕ್ತಿ ಇರುತ್ತೆ ಅದು ಇದನ್ನು ಬುಕ್ ಮಾಡ್ಕೊಳ್ಳಿ. ಒಂದು ಟೈಮ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಇದರದ್ದು ಗೊತ್ತಾಗುತ್ತೆ. ಬೇರೆ ಹೊರಗಡೆ ನೀವೀಗ ಏನು ಎಣ್ಣೆ ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ನೀವು 2 ಸ್ಪೂನ್ ಯೂಸ್ ಮಾಡೋದಕ್ಕೆ ಇದು ಒಂದೇ ಒಂದು ಸ್ಪೂನ್ನ ಯೂಸ್ ಮಾಡಿದ್ರೂ ಸಾಕಾಗುತ್ತೆ, ಅಷ್ಟು ಒಳ್ಳೆ ಕ್ವಾಲಿಟಿ ಎಣ್ಣೆ ನಿಮ್ಗೆ ಇದರಲ್ಲಿ ಇರುತ್ತೆ. ಸೊ ಹಾಗಾಗಿ ವರ್ತ್ ಇರುತ್ತೆ, ಇದರಿಂದ ನಿಮಗೆ ಲಾಸ್ ಅಂತ ಅನಿಸಲ್ಲ. ಗಾಣದ ಎಣ್ಣೆ ಕಾಸ್ಟ್ಲಿ ಅಂತ ಅಂದ್ಕೊಳ್ಳೋರೆಲ್ರಿಗೂ ಇದು ನಿಮಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಏನಾದರೂ ಇದ್ರ ಬಗ್ಗೆ ಹೇಳಬೇಕಂದ್ರೆ ನನಗೆ ಕಮೆಂಟ್ಸಲ್ಲಿ ಹೇಳಿ. ಇಷ್ಟ ಆಗಿದ್ದರೆ ಒಂದು ಕ್ವಾಲಿಟಿ ಇರ್ಬೋದು, ಪ್ಯಾಕಿಂಗ್ ಇರ್ಬೋದು, ಇದೆಲ್ಲ ಲೈಕ್ ಮಾಡಿ ಒಂದಷ್ಟು ಜನಕ್ಕೆ, ಅಟ್ಲೀಸ್ಟ್ 3 ಜನಕ್ಕೆ ಶೇರ್ ಮಾಡಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಒಂದೊಂದು ಲೀಟ್ರನ್ನ ಅಟ್ಲೀಸ್ಟು ನೀವು ಫಸ್ಟು ಯೂಸ್ ಮಾಡಿ ಅಂತೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾವ ಎಣ್ಣೆ ಬೇಕೋ ಆ ಎಣ್ಣೆನ ಕೇಳಿ ಪಡ್ಕೊಳ್ಳಿ ನಮ್ಮ ಒಂದು ಡೈಮಂಡ್ ಸ್ಟಾರ್ ಕಡೆಯಿಂದ. ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್, ಹ್ಯಾಪಿಯಾಗಿರೋಣ, ಹೆಲ್ತಿಯಾಗಿರೋಣ, ಹೆಲ್ತಿದ್ರೆ ವೆಲ್ತ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.